ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಿಧಾನ ಪರಿಷತ್ತಲ್ಲೂ ಪ್ರತಿಧ್ವನಿಸಿದ ಧ್ಯೇಯ ವಾಕ್ಯ ಬದಲಾವಣೆ, ವಿಷಯ ಪ್ರಸ್ತಾಪಿಸಿದ ಎನ್ ರವಿಕುಮಾರ್. ಬಾವಿಗಿಳಿದು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ಘೋಷಣೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೌಖಿಕ ಆದೇಶ. ರಾಜ್ಯದಾದ್ಯಂತ ವಸತಿ ಶಾಲೆಗಳಲ್ಲಿ ಬದಲಾಗ್ತಿದೆ ಧ್ಯೇಯ ವಾಕ್ಯ. ಯಾದಗಿರಿ, ಚಿಕ್ಕಮಗಳೂರು ಸೇರಿ ಹಲವೆಡೆ ಚೇಂಜ್. ಲೂಟಿ ಬೋರ್ಡ್ ಹಾಕಿದ್ರೆ ಸ್ವಾಗತ ಅಂತ ಈಶ್ವರಪ್ಪ ಕಿಡಿ. ಸರಿಪಡಿಸ್ತೀನಿ ಎಂದರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಎರಡೂ ಧ್ಯೇಯ ವಾಕ್ಯಗಳು ಒಂದೇ ಎಂದ ಹೆಬ್ಬಾಳ್ಕರ್. ಮುಂದುವರಿದ ವಾಕ್ಯ ಬದಲಾವಣೆ, ವಾಕ್ ಸಮರ. ಗುರು ರಾಘವೇಂದ್ರ ವಶಿಷ್ಠ ಬಳಿಕ ಮತ್ತೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಗರಣ. ಸಿಇಒ ಶ್ರುತಿ ವಿರುದ್ಧ ಕೋಟಿ ಕೋಟಿ ವಂಚನೆಯ ಆರೋಪ. ಗಂಡನನ್ನು ಬಿಡದೆ ಹಾಕಿದ್ದಾಳಂತೆ ಟೋಪಿ. ಬೇಸಿಗೆ ಆರಂಭದಲ್ಲೇ ಬೆಂಗಳೂರಲ್ಲಿ ಜಲಕಂಟಕ. ಬೆಲೆ ಏರಿಕೆಯ ಆತಂಕದ ಮಧ್ಯೆ ಟ್ಯಾಂಕರ್ ನೀರೇ ಆಗತ್ತ ಆಧಾರ. ಟ್ಯಾಂಕರ್ ಮಾಲೀಕರ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ದರ ನಿಗದಿಗೆ ಮುಂದಾದ ಪಾಲಿಕೆ, ಬಿಡಬ್ಲ್ಯೂಎಸ್ಎಸ್ಬಿ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ